ಓಂ ಶಾಂತಿ. ಮುರುಳಿ ದಿನಾಂಕ 13/6/2022. ಬಾಪ್ತಾದ ಮಧುಬನ ಮಧುರ ಮಕ್ಕಳೇ, ಇದು ನರನಿಂದ ನಾರಾಯಣ ಆಗುವಂತಹ ಪಾಠಶಾಲೆಯಾಗಿದೆ. ಇಲ್ಲಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿರುವಂಥವರು ಸ್ವಯಂ ಸತ್ಯ ತಂದೆ, ಸತ್ಯ ಶಿಕ್ಷಕ ಮತ್ತು ಸದ್ಗುರು ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ಸದಾ ನಿಮಗೆ ಪಕ್ಕ ಆಗಿರಬೇಕು. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನೀವು ಯಾವ ಮಾತಿನ ಬಗ್ಗೆ ಸ್ವಲ್ಪ ಕೂಡ ಚಿಂತೆಯನ್ನು ಮಾಡಬಾರದು, ಏಕೆ? ಉತ್ತರ: ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವಾಗ ಯಾರಿಗಾದರೂ ಹಾರ್ಟ್ ಫೇಲ್ ಆದರೆ, ಈ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವಾಗ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದರೆ ನೀವು ಸ್ವಲ್ಪ ಕೂಡ ಚಿಂತೆಯನ್ನು ಮಾಡಬಾರದು. ಒಂದು ವೇಳೆ ಯಾರಾದರೂ ಈ ಪುರುಷಾರ್ಥ ಮಾರ್ಗದಲ್ಲಿ ನಡೆಯುವಾಗ ಅವರಿಗೆ ಹಾರ್ಟ್ ಫೇಲ್ ಆಗಿ ಅವರು ಶರೀರವನ್ನು ತ್ಯಾಗ ಮಾಡಿದರೆ ನೀವು ಅವರನ್ನು ನೋಡಿ ಸ್ವಲ್ಪ ಕೂಡ ಚಿಂತೆಯನ್ನು ಮಾಡಬಾರದು. ಏಕೆಂದರೆ ನಿಮಗೆ ಗೊತ್ತಿದೆ, ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ನಿಮಗೆ ಇನ್ನೂ ಜಾಸ್ತಿ ಖುಷಿಯಾಗಬೇಕು, ಏಕೆಂದರೆ ಆ ಆತ್ಮ ಜ್ಞಾನ ಮತ್ತು ಯೋಗದ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗಿದೆ. ಅಂದ ಮೇಲೆ ಪುನಃ ಅವರು ಪುನರ್ಜನ್ಮವನ್ನು ಪಡೆದುಕೊಂಡು ಇನ್ನೂ ಚೆನ್ನಾಗಿ ಭಾರತದ ಸೇವೆಯನ್ನು ಮಾಡುತ್ತಾರೆ. ಅಂದ ಮೇಲೆ ಯಾರಾದರೂ ಶರೀರವನ್ನು ತ್ಯಾಗ ಮಾಡಿದಾಗ ಇಲ್ಲಿ ಚಿಂತೆಯ ಮಾತೇ ಇಲ್ಲ. ಅವರು ಶರೀರವನ್ನು ತ್ಯಾಗ ಮಾಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಎಂದು ತಿಳಿದುಕೊಳ್ಳಬೇಕು. ಇಂದಿನ ಗೀತೆಯಾಗಿದೆ, ನೀವೇ ಮಾತಾ ನೀವೇ ಪಿತಾ ಆಗಿದ್ದೀರಾ. ಓಂ ಶಾಂತಿ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ಮಾತ್ರ ನಮ್ಮನ್ನು ಮಕ್ಕಳೇ ಎಂದು ಕರೆಯುತ್ತಾರೆ. ಮತ್ತು ಇಲ್ಲಿ ಬಾಪ್ತಾದ ಇಬ್ಬರೂ ಕಂಬೈನ್ಡ್ ರೂಪದಲ್ಲಿ ಇದ್ದಾರೆ. ಅಂದರೆ ಇಲ್ಲಿ ನಮಗೆ ಪರಮಾತ್ಮ ಶಿವ ತಂದೆ ತಂದೆಯಾಗಿದ್ದಾರೆ ಮತ್ತು ಬ್ರಹ್ಮ ತಂದೆ ಕೂಡ ನಮಗೆ ತಂದೆಯಾಗಿದ್ದಾರೆ. ಇಲ್ಲಿ ಪರಮಾತ್ಮ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಕಂಬೈನ್ಡ್ ರೂಪದಲ್ಲಿ ಇದ್ದಾರೆ. ಮೊದಲು ಬಾಪ್ತಾದ, ನಂತರ ಮಕ್ಕಳು. ಇದು ಹೊಸ ರಚನೆಯಾಗಿದೆ. ಮತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. 5000 ವರ್ಷದ ಮೊದಲಿನಂತೆ ಪುನಃ ನಾನೀಗ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ. 5000 ವರ್ಷದ ಮೊದಲು ನಾನು ನಿಮಗೆ ಹೇಗೆ ರಾಜಯೋಗವನ್ನು ಕಲಿಸಿದ್ದೆನೋ ಅದೇ ರೀತಿ ಈಗ ಪುನಃ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಂತರ ಅನೇಕ ಪುಸ್ತಕವನ್ನು ನಿರ್ಮಾಣ ಮಾಡಿ ಅದಕ್ಕೆ ಗೀತೆ ಎಂದು ಕರೆದಿದ್ದಾರೆ. ಆದರೆ ಈ ಸಮಯದಲ್ಲಿ ಗೀತೆ ಯಾವ ಮಾತು ಇಲ್ಲ. ನಂತರ ಶಾಸ್ತ್ರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಭಗವದ್ಗೀತೆ ಎಂದು ಹೆಸರನ್ನು ಇಡುತ್ತಾರೆ. ನಂತರ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರವನ್ನು ನಿರ್ಮಾಣ ಮಾಡಿ ಅದಕ್ಕೆ ಶ್ರೀಮದ್ ಭಗವದ್ಗೀತೆ ಎಂದು ಕರೆಯುತ್ತಾರೆ. ಇದು ಸಹಜ ರಾಜಯೋಗದ ಪುಸ್ತಕ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಪುಸ್ತಕವನ್ನು ಓದುವುದರಿಂದ ಏನೂ ಲಾಭ ಆಗುವುದಿಲ್ಲ. ಕೇವಲ ಪರಮಾತ್ಮ ಶಿವನನ್ನು ನೆನಪು ಮಾಡಿದ ತಕ್ಷಣ ಯಾರಿಗೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಆಸ್ತಿ ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ಬೇಹದ್ದಿನ ಆಸ್ತಿಯನ್ನು ನೀಡುವಂತವರಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಆಸ್ತಿಯನ್ನು ನೀಡುತ್ತಾರೆ. ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಇನ್ನು ಜಗತ್ತಿನಲ್ಲಿರುವ ಅನ್ಯ ಸನ್ಯಾಸಿಗಳು ಯಾವ ಯೋಗವನ್ನು ಕಲಿಸುತ್ತಾರೋ ಅವರು ಕಲಿಸುವ ಯೋಗಕ್ಕೂ ಪರಮಾತ್ಮ ತಂದೆ ಕಲಿಸುವ ಯೋಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಜಗತ್ತಿನಲ್ಲಿರುವ ಸನ್ಯಾಸಿಗಳ ಬುದ್ಧಿಯಲ್ಲಿ ಭಗವದ್ಗೀತೆಯ ಜ್ಞಾನ ಇರುತ್ತದೆ ಮತ್ತು ಅವರು ತಿಳಿದುಕೊಂಡಿದ್ದಾರೆ, ಶ್ರೀಕೃಷ್ಣ ಭಗವದ್ಗೀತೆಯನ್ನು ನುಡಿಸಿದ್ದಾರೆ, ವ್ಯಾಸ ಭಗವದ್ಗೀತೆಯನ್ನು ಬರೆದರು ಎಂದು ಹೇಳುತ್ತಾರೆ. ಆದರೆ ಗೀತೆಯನ್ನು ಶ್ರೀಕೃಷ್ಣ ನುಡಿಸಿಲ್ಲ ಮತ್ತು ಶ್ರೀಕೃಷ್ಣ ಇದ್ದಂತಹ ಸಮಯದಲ್ಲಿ ಭಗವದ್ಗೀತೆ ಇರಲಿಲ್ಲ. ಯಾವಾಗ ಪರಮಾತ್ಮ ತಂದೆ ಭಗವದ್ಗೀತೆಯನ್ನು ನುಡಿಸುತ್ತಾರೋ ಆ ಸಮಯದಲ್ಲಿ ಶ್ರೀಕೃಷ್ಣ ಕೂಡ ಅದೇ ಕೃಷ್ಣನ ರೂಪದಲ್ಲಿ ಇರುವುದಿಲ್ಲ. ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಸ್ಪಷ್ಟವಾಗಿ ಜ್ಞಾನವನ್ನು ನೀಡಿ ನಂತರ ಹೇಳುತ್ತಾರೆ, ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಈಗ ಪರಮಾತ್ಮ ತಂದೆ ಹೆಸರು ಜಗತ್ತಿನಲ್ಲಿ ಎಷ್ಟೊಂದು ಪ್ರಸಿದ್ಧ ಇದೆ. ಸತ್ಯವನ್ನು ಹೇಳುವಂತಹ ಪರಮಾತ್ಮ ತಂದೆ ಮಾತ್ರ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡಲು ಸಾಧ್ಯ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವೀಗ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ಈ ಪಾಠಶಾಲೆಯಲ್ಲಿ ಕುಳಿತಿದ್ದೇವೆ ಅಥವಾ ನಾವೀಗ ನರನಿಂದ ನಾರಾಯಣ ಆಗುವುದಕ್ಕೋಸ್ಕರ ರುದ್ರಜ್ಞಾನ ಯಜ್ಞದಲ್ಲಿ ಕುಳಿತಿದ್ದೇವೆ.
ಶುಭಾಭ ಅನ್ನುವ ಅಕ್ಷರ ಎಷ್ಟು ಚೆನ್ನಾಗಿದೆ. ಶುಭಾಭ ಅನ್ನುವ ಅಕ್ಷರ ನಿಮ್ಮೆಲ್ಲರಿಗೂ ಬಹಳಷ್ಟು ಇಷ್ಟ ಆಗುತ್ತದೆ. ಅವಶ್ಯವಾಗಿ ಪರಮಾತ್ಮ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಇಲ್ಲಿ ಇದ್ದಾರೆ. ಮಧುಬನದಲ್ಲಿ ಪರಮಾತ್ಮ ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಇದ್ದಾರೆ ಅನ್ನುವ ನಿಶ್ಚಯದಿಂದ ನೀವು ಮಧುಬನಕ್ಕೆ ಬಂದಿದ್ದೀರಾ. ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಎಲ್ಲಾ ವೇದ ಶಾಸ್ತ್ರದ ಸಾರವನ್ನು ನಮಗೆ ತಿಳಿಸುತ್ತಾರೆ ಮತ್ತು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನಾನೀಗ ನಿಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದೇನೆ ಎಂದು ಪರಮಾತ್ಮ ತಂದೆ ಈಗ ನಮ್ಮನ್ನು ತ್ರಿಕಾಲದರ್ಶಿಯನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಈ ರೀತಿ ಹೇಳುವುದಿಲ್ಲ, ಈಗ ನೀವು ತ್ರಿಲೋಕಿನಾಥರಾಗುತ್ತೀರಾ ಎಂದು ಪರಮಾತ್ಮ ತಂದೆ ಹೇಳುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಕೇವಲ ಶಿವಪುರಿಗೆ ನಾಥರಾಗುತ್ತೀರಾ, ಅಂದರೆ ನೀವು ಕೇವಲ ಶಿವಪುರಿಗೆ ಮಾಲೀಕರಾಗುತ್ತೀರಾ. ಇನ್ನು ಪರಮಧಾಮಕ್ಕೆ ಲೋಕ ಎಂದು ಕರೆಯುವುದಿಲ್ಲ, ಈ ಮನುಷ್ಯ ಸೃಷ್ಟಿಗೆ ಲೋಕ ಎಂದು ಕರೆಯಲಾಗುತ್ತದೆ. ಈ ಮನುಷ್ಯ ಲೋಕ ಚೈತನ್ಯ ಲೋಕ ಆಗಿದೆ, ಪರಮಧಾಮ ನಿರಾಕಾರಿ ಲೋಕ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಕೇವಲ ಮೂರು ಲೋಕದ ಜ್ಞಾನವನ್ನು ತಿಳಿಸುತ್ತಾರೆ, ಆದರೆ ಮಕ್ಕಳನ್ನು ಮೂರು ಲೋಕಕ್ಕೆ ಮಾಲೀಕರನ್ನಾಗಿ ಮಾಡುವುದಿಲ್ಲ, ಅಂದರೆ ತ್ರಿಲೋಕಿನಾಥರನ್ನಾಗಿ ನಮ್ಮನ್ನು ಮಾಡುವುದಿಲ್ಲ. ಮೂರು ಲೋಕದ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ, ಆದ್ದರಿಂದ ನಿಮ್ಮನ್ನು ತ್ರಿಲೋಕದರ್ಶಿ ಎಂದು ಕರೆಯಬಹುದು. ಲಕ್ಷ್ಮೀನಾರಾಯಣರಿಗೂ ಕೂಡ ತ್ರಿಲೋಕಿನಾಥ ಎಂದು ಕರೆಯುವುದಿಲ್ಲ, ವಿಷ್ಣುವಿಗೂ ಕೂಡ ತ್ರಿಲೋಕಿನಾಥ ಎಂದು ಕರೆಯುವುದಿಲ್ಲ. ಅವರಿಗೆ ಮೂರು ಲೋಕದ ಜ್ಞಾನ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರಿಗೆ ಅಥವಾ ವಿಷ್ಣುವಿಗೆ ಮೂರು ಲೋಕದ ಜ್ಞಾನ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣರೇ ಬಾಲ್ಯದಲ್ಲಿ ರಾಧಾಕೃಷ್ಣ ಆಗಿರುತ್ತಾರೆ, ಅಂದ ಮೇಲೆ ರಾಧಾಕೃಷ್ಣರಿಗೂ ಕೂಡ ತ್ರಿಲೋಕದ ಜ್ಞಾನ ಗೊತ್ತಿರುವುದಿಲ್ಲ. ಈಗ ನೀವು ತ್ರಿಕಾಲದರ್ಶಿ ಆಗಬೇಕು, ಜ್ಞಾನವನ್ನು ಪಡೆದುಕೊಳ್ಳಬೇಕು. ಇನ್ನು ಜಗತ್ತಿನ ಜನ ಶ್ರೀಕೃಷ್ಣನನ್ನು ನೋಡಿ ಹೇಳುತ್ತಾರೆ, ಕೃಷ್ಣ ತ್ರಿಲೋಕಿನಾಥ ಆಗಿದ್ದ ಎಂದು. ಆದರೆ ಕೃಷ್ಣ ತ್ರಿಲೋಕಿನಾಥ ಅಲ್ಲ. ಮೂರು ಲೋಕಕ್ಕೆ ನಾಥ ಎಂದು ಯಾರಿಗೆ ಕರೆಯಬಹುದು, ಅಂದರೆ ಯಾರು ಮೂರು ಲೋಕದ ಮೇಲೆ ರಾಜ್ಯವನ್ನು ಆಳುತ್ತಾರೋ ಅವರಿಗೆ ಮಾತ್ರ ಮೂರು ಲೋಕಕ್ಕೆ ಮಾಲೀಕರು ಅಥವಾ ಮೂರು ಲೋಕಕ್ಕೆ ನಾಥ ಎಂದು ಕರೆಯಬಹುದು. ಆದರೆ ಕೃಷ್ಣ ಕೇವಲ ವೈಕುಂಠದ ನಾಥ ಆಗುತ್ತಾರೆ, ಅಂದರೆ ಕೃಷ್ಣ ಕೇವಲ ವೈಕುಂಠಕ್ಕೆ ಮಾಲೀಕ ಆಗುತ್ತಾರೆ. ಸತ್ಯುಗಕ್ಕೆ ವೈಕುಂಠ ಎಂದು ಕರೆಯಲಾಗುತ್ತದೆ, ತ್ರೇತಾಯುಗಕ್ಕೆ ವೈಕುಂಠ ಎಂದು ಕರೆಯುವುದಿಲ್ಲ. ನಾವೀಗ ಈ ಲೋಕಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ, ಅಂದರೆ ನಾವು ಬ್ರಹ್ಮ ಮಹಾತತ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ, ಮೂರು ಲೋಕಕ್ಕೆ ನಾವು ಮಾಲೀಕರಾಗಲು ಸಾಧ್ಯ ಇಲ್ಲ. ಕೇವಲ ಪರಮಾತ್ಮ ತಂದೆ ಮಾತ್ರ ತ್ರಿಲೋಕಿನಾಥ ಆಗಿದ್ದಾರೆ, ಅಂದರೆ ಮೂರು ಲೋಕಕ್ಕೆ ಮಾಲೀಕ ಆಗಿದ್ದಾರೆ. ಪರಮಾತ್ಮ ತಂದೆ ಬ್ರಹ್ಮಾಂಡಕ್ಕೆ ಮಾಲೀಕ ಆಗಿದ್ದಾರೆ. ಬ್ರಹ್ಮಾಂಡದಲ್ಲಿ ಆತ್ಮರಾದ ನಾವೆಲ್ಲ ಅಂಡಾಕಾರದಲ್ಲಿ ಇರುತ್ತೇವೆ, ಆ ಬ್ರಹ್ಮಾಂಡಕ್ಕೆ ಪರಮಾತ್ಮ ತಂದೆ ಮಾಲೀಕ ಆಗಿದ್ದಾರೆ. ಇನ್ನು ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನದಲ್ಲಿ ನಿವಾಸವನ್ನು ಮಾಡುತ್ತಾರೆ, ಅಂದ ಮೇಲೆ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನದ ನಾಥ ಆಗಿದ್ದಾರೆ, ಅಂದರೆ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನಕ್ಕೆ ಮಾಲೀಕರಾಗಿದ್ದಾರೆ. ನೀವೀಗ ವೈಕುಂಠ ನಾಥ ಆಗುತ್ತಿದ್ದೀರಾ, ಅಂದರೆ ನೀವೀಗ ವೈಕುಂಠಕ್ಕೆ ಮಾಲೀಕರಾಗುತ್ತಿದ್ದೀರಾ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ವತನದ ಮಾತಿದೆ, ಮೂಲ ವತನದಲ್ಲಿ ಮೂಲ ವತನದ ಮಾತಿದೆ. ಈಗ ನೀವು ಕೇವಲ ತ್ರಿಕಾಲದರ್ಶಿಗಳು ಮಾತ್ರ ಆಗಬಹುದು. ಈಗ ನಿಮ್ಮ ಮೂರನೇ ನೇತ್ರ ತೆರೆದಿದೆ, ತೋರಿಸಲಾಗುತ್ತದೆ ಭ್ರುಕುಟಿಯ ಮಧ್ಯದಲ್ಲಿ ಮೂರನೇ ನೇತ್ರ ಇದೆ ಎಂದು. ಆದ್ದರಿಂದ ನಿಮಗೆ ತ್ರಿನೇತ್ರಿ ಎಂದು ಕರೆಯಲಾಗುತ್ತದೆ. ಭ್ರುಕುಟಿಯ ಮಧ್ಯದಲ್ಲಿ ಮೂರನೇ ನೇತ್ರ ಇದೆ ಎಂದು ಎಲ್ಲರೂ ಭ್ರುಕುಟಿಯ ಮಧ್ಯದಲ್ಲಿ ಮೂರನೇ ನೇತ್ರವನ್ನು ತೋರಿಸುತ್ತಾರೆ, ಆದ್ದರಿಂದ ನಿಮಗೆ ಈಗ ತ್ರಿನೇತ್ರಿ ಎಂದು ಕರೆಯಲಾಗುತ್ತದೆ. ಆದರೆ ಆ ಮೂರನೇ ನೇತ್ರವನ್ನು ಸಂಕೇತವಾಗಿ ದೇವತೆಗಳಿಗೆ ನೀಡುತ್ತಾರೆ, ಏಕೆಂದರೆ ಎಲ್ಲಿಯವರೆಗೂ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುವುದಿಲ್ಲವೋ ಅಲ್ಲಿಯವರೆಗೂ ನೀವು ಸಂಪೂರ್ಣ ತ್ರಿನೇತ್ರಿಗಳಾಗಲು ಸಾಧ್ಯ ಇಲ್ಲ. ಇದು ಈ ಸಮಯದ ಮಾತಾಗಿದೆ. ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರೋ ಆಗ ನೀವು ತ್ರಿನೇತ್ರಿ ಆಗುತ್ತೀರಾ. ಇದು ಈ ಸಂಗಮ ಯುಗದ ಮಾತಾಗಿದೆ. ಇನ್ನು ದೇವತೆಗಳು ಜ್ಞಾನದ ಶಂಕುವನ್ನು ನುಡಿಸುವುದಿಲ್ಲ. ಜಗತ್ತಿನ ಜನ ದೇವತೆಗಳು ಸ್ಥೂಲ ಶಂಕುವನ್ನು ನುಡಿಸುತ್ತಿದ್ದರು ಎಂದು ಶಾಸ್ತ್ರದಲ್ಲಿ ಬರೆದಿದ್ದಾರೆ, ಆದರೆ ಇದು ಬಾಹ್ಯ ಮಾತಾಗಿದೆ. ನೀವು ಬಾಹ್ಯ ಮೂಲಕ ಜ್ಞಾನದ ಶಂಕುವನ್ನು ನುಡಿಸುತ್ತೀರಾ. ಈಗ ನೀವು ಜ್ಞಾನದ ಶಂಕುವನ್ನು ನುಡಿಸುತ್ತೀರಾ, ಅಂದರೆ ಜ್ಞಾನದ ಶಿಕ್ಷಣವನ್ನು ನೀವೀಗ ಕಲಿಯುತ್ತಿದ್ದೀರಾ. ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ. ಈ ವಿಶ್ವವಿದ್ಯಾಲಯದಲ್ಲಿ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಹೇಗೆ ಲೌಕಿಕ ಜಗತ್ತಿನಲ್ಲಿ ದೊಡ್ಡ ವಿಶ್ವವಿದ್ಯಾಲಯ ಇರುತ್ತದೆ ಅಲ್ಲಿ ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಾರೆ, ಅದೇ ರೀತಿ ಇದು ಪತಿತ ಪಾವನ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ.
ಇಷ್ಟು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ದೀರಾ. ಪರಮಾತ್ಮ ತಂದೆಯ ಬಹಳ ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ನೀವು ವಿದ್ಯಾರ್ಥಿಗಳಾಗಿದ್ದೀರಾ. ಜೊತೆ ಜೊತೆಗೆ ನಿಮಗೆ ಈ ಮಾತು ಕೂಡ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ. ನಮ್ಮ ತಂದೆಯಾದ ಪರಮಾತ್ಮ ನಮಗೆ ಟೀಚರ್ ಕೂಡ ಆಗಿದ್ದಾರೆ, ಮತ್ತು ಪರಮಾತ್ಮ ತಂದೆ ಸದ್ಗುರು ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆಯೇ ನಮಗೆ ಸರ್ವಸ್ವ ಆಗಿದ್ದಾರೆ. ಮಾತ್ಪಿತ ಎಲ್ಲಾ ಪರಿಸ್ಥಿತಿಯಲ್ಲೂ ಸುಖವನ್ನೇ ನೀಡುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆಗೆ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಸೈಕ್ರಿನ್ ಆಗಿದ್ದಾರೆ, ಅಂದರೆ ಅತಿ ಮಧುರ ತಂದೆಯಾಗಿದ್ದಾರೆ. ಸಕ್ಕರೆಗಿಂತ ಸಿಹಿಯಾದಂತಹ ಸೈಕ್ರಿನ್ನ ಸಮಾನ ಅತಿ ಮಧುರ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ. ದೇವತೆಗಳ ಸಮಾನ ಮಧುರರು ಈ ಕಲಿಯುಗದಲ್ಲಿ ಯಾರೂ ಇರಲು ಸಾಧ್ಯ ಇಲ್ಲ. ದೇವತೆಗಳು ಎಷ್ಟು ಮಧುರ ಆಗಿದ್ದಾರೋ ಅಷ್ಟು ಮಧುರರು ಇಲ್ಲಿ ಯಾರೂ ಆಗಲು ಸಾಧ್ಯ ಇಲ್ಲ. ದೇವತೆಗಳು ಅತಿ ಮಧುರರಾಗಿದ್ದಾರೆ. ಮಕ್ಕಳಿಗೆ ಗೊತ್ತಿದೆ, ಭಾರತ ಬಹಳಷ್ಟು ಸುಖಿ ದೇಶ ಆಗಿತ್ತು. ಭಾರತದಲ್ಲಿ ಎಲ್ಲರೂ ಸಂಪೂರ್ಣ ಆರೋಗ್ಯವಂತರಾಗಿದ್ದರು, ಮತ್ತು ಭಾರತ ಸಂಪೂರ್ಣ ಸಂಪತ್ತುಳ್ಳಂತಹ ದೇಶ ಆಗಿತ್ತು. ಭಾರತ ಬಹಳಷ್ಟು ಸುಖಿ ಮತ್ತು ಆರೋಗ್ಯವಂತ ಮತ್ತು ಸಂಪತ್ತುಳ್ಳಂತಹ ದೇಶ ಆಗಿತ್ತು. ಭಾರತ ಸಂಪೂರ್ಣ ಪವಿತ್ರ ದೇಶ ಆಗಿತ್ತು. ಹೇಳಲಾಗುತ್ತದೆ ನಿರ್ವಿಕಾರಿ ಭಾರತ ಎಂದು. ಈಗ ನೀವು ಭಾರತವನ್ನು ನೋಡಿ ನಿರ್ವಿಕಾರಿ ಭಾರತ ಎಂದು ಕರೆಯಲು ಸಾಧ್ಯ ಇಲ್ಲ. ಈಗ ಈ ಭಾರತ ವಿಕಾರಿ ಭಾರತ ಆಗಿದೆ, ಪತಿತ ಭಾರತ ಆಗಿದೆ. ಈ ಭಾರತಕ್ಕೆ ವಿಕಾರಿ ಭಾರತ, ಪತಿತ ಭಾರತ ಎಂದು ಕರೆಯಬಹುದು. ಪರಮಾತ್ಮ ತಂದೆ ಎಷ್ಟು ಸಹಜವಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ತಂದೆ ಮತ್ತು ಆಸ್ತಿಯ ಬಗ್ಗೆ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳನ್ನು ಎಷ್ಟೊಂದು ಮಧುರರನ್ನಾಗಿ ಮಾಡುತ್ತಾರೆ ನೀವೀಗ ಅನುಭವ ಮಾಡುತ್ತೀರಾ. ನಾವೀಗ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಶಿಕ್ಷಣವನ್ನು ಕಲಿಯಬೇಕು, ಮತ್ತು ಅನ್ಯರಿಗೂ ಶಿಕ್ಷಣವನ್ನು ಕಲಿಸಬೇಕು. ನಾವೀಗ ಶಿಕ್ಷಣವನ್ನು ಕಲಿತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುವ ಕರ್ತವ್ಯವನ್ನೇ ಮಾಡಬೇಕು. ಇನ್ನು ಜನ್ಮ ಜನ್ಮಾಂತರದ ಬಹಳಷ್ಟು ಕರ್ಮ ಭೋಗದ ಲೆಕ್ಕಾಚಾರ ನಮ್ಮ ಜೀವನದಲ್ಲಿ ಇದೆ. ತಿಳಿದುಕೊಳ್ಳಿ, ಯಾರಿಗಾದರೂ ಕಾಯಿಲೆ ಬರುತ್ತದೆ, ನಾಳೆ ಇದ್ದಕ್ಕಿದ್ದಂತೆ ಹಾರ್ಟ್ ಫೇಲ್ ಆಗುತ್ತದೆ. ಆಗ ತಿಳಿದುಕೊಳ್ಳಬೇಕು ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ಎಂದು. ಇವರು ಬೇರೆ ಕಡೆ ಹೋಗಿ ಪಾತ್ರವನ್ನು ಅಭಿನಯ ಮಾಡಬೇಕಾಗಿದೆ, ಆದ್ದರಿಂದ ಇವರು ಶರೀರವನ್ನು ತ್ಯಾಗ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಇಂದು ಯಾರಿಗೋ ಕಾಯಿಲೆ ಬರುತ್ತದೆ, ನಾಳೆ ಅವರಿಗೆ ಹಾರ್ಟ್ ಫೇಲ್ ಆಗಿ ಅವರು ಶರೀರವನ್ನು ತ್ಯಾಗ ಮಾಡಿದರೆ ನೀವು ತಿಳಿದುಕೊಳ್ಳಬೇಕು ನಾಟಕದಲ್ಲಿ ಇವರು ಇದೇ ರೀತಿ ಶರೀರವನ್ನು ತ್ಯಾಗ ಮಾಡುವುದು ಫಿಕ್ಸ್ ಆಗಿತ್ತು. ಇವರು ಪುನಃ ಬೇರೆ ಕಡೆ ಹೋಗಿ ಪಾತ್ರವನ್ನು ಅಭಿನಯ ಮಾಡಬೇಕು, ಆದ್ದರಿಂದ ಈ ಶರೀರವನ್ನು ತ್ಯಾಗ ಮಾಡಿದ್ದಾರೆ ಎಂದು ತಿಳಿದುಕೊಳ್ಳಬೇಕು. ಆದ್ದರಿಂದ ಇಲ್ಲಿ ದುಃಖದ ಮಾತೇ ಇಲ್ಲ, ಈ ನಾಟಕ ಅಟಲ ಆಗಿದೆ. ಆ ಆತ್ಮ ಪುನಃ ಹೋಗಿ ಬೇರೆ ಕಡೆ ಪಾತ್ರವನ್ನು ಅಭಿನಯ ಮಾಡಲೇಬೇಕು, ಇದರಲ್ಲಿ ಚಿಂತೆಯ ಯಾವ ಮಾತಿದೆ. ಅವರು ಜ್ಞಾನವನ್ನು ಪಡೆದುಕೊಂಡು ಶರೀರವನ್ನು ತ್ಯಾಗ ಮಾಡಿ ಹೋಗಿ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ ಅಂದ ಮೇಲೆ ಅವರು ಇನ್ನು ಭಾರತದ ಸೇವೆಯನ್ನು ಚೆನ್ನಾಗಿ ಮಾಡುತ್ತಾರೆ. ಏಕೆಂದರೆ ಆತ್ಮ ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿದೆ. ಯಾವುದೋ ಆತ್ಮದ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಅವರು ಶರೀರವನ್ನು ತ್ಯಾಗ ಮಾಡಿ ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಜ್ಞಾನಿ ಆತ್ಮರು ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂದ ಮೇಲೆ ಅವರು ಅಲ್ಲಿ ಹೋಗಿ ಯಾವುದೋ ಆತ್ಮದ ಕಲ್ಯಾಣವನ್ನು ಮಾಡುತ್ತಾರೆ ಅಂದ ಮೇಲೆ ನಿಮಗೆ ಇನ್ನೂ ಜಾಸ್ತಿ ಖುಷಿಯಾಗಬೇಕು. ಯಾರಾದರೂ ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡಿದರೆ ಅವರು ಪುನರ್ಜನ್ಮವನ್ನು ಪಡೆದುಕೊಂಡು ಚೆನ್ನಾಗಿ ಭಾರತದ ಸೇವೆಯನ್ನು ಮಾಡುತ್ತಾರೆ. ಯಾವುದೋ ಆತ್ಮದ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಅವರು ಪುನರ್ಜನ್ಮವನ್ನು ಪಡೆದುಕೊಂಡಿದ್ದಾರೆ ಅಂದ ಮೇಲೆ ನಿಮಗೆ ಖುಷಿಯಾಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಿರುತ್ತಾರೆ, ನಿಮ್ಮ ತಾಯಿ ಸತ್ತರೂ ಕೂಡ ನೀವು ಹಲ್ವಾ ತಿನ್ನಬೇಕು. ಇದು ತಿಳಿದುಕೊಳ್ಳುವಂತಹ ಮಾತಾಗಿದೆ. ಅಂದರೆ ಮನೆಯಲ್ಲಿ ತಾಯಿ ಸತ್ತಾಗ ನಾವು ಹೋಗಿ ಹಲ್ವಾ ತಿನ್ನುವುದಲ್ಲ, ಆದರೆ ಹಲ್ವಾ ತಿಂದಾಗ ಎಷ್ಟು ಖುಷಿಯಲ್ಲಿ ಇರುತ್ತೇವೋ ನಮ್ಮ ತಾಯಿ ಸತ್ತರೂ ಕೂಡ ನಾವು ಅಷ್ಟೇ ಖುಷಿಯಿಂದ ಇರಬೇಕು. ಅಂದರೆ ಯಾರು ಸತ್ತರೂ ನಾವು ದುಃಖಿಗಳಾಗಬಾರದು. ನಿಮಗೆ ಗೊತ್ತಿದೆ, ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಅಭಿನಯ ಮಾಡುವುದು ನಾಟಕದಲ್ಲಿ ಫಿಕ್ಸ್ ಆಗಿದೆ. ಅವರು ಒಂದು ಶರೀರವನ್ನು ತ್ಯಾಗ ಮಾಡಿ ಅವಶ್ಯವಾಗಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಯಾವ ಆತ್ಮ ಯಾವ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತದೆಯೋ ಆ ಆತ್ಮ ಆ ಸಂಸ್ಕಾರಕ್ಕನುಸಾರವಾಗಿ ಗುಪ್ತ ರೂಪದಲ್ಲಿ ಸೇವೆಯನ್ನು ಮಾಡೇ ಮಾಡುತ್ತದೆ.
ಜ್ಞಾನಿಗಳು ಶರೀರವನ್ನು ತ್ಯಾಗ ಮಾಡಿ ಹೋಗುವಾಗ ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುವ ಕಾರಣ ಅವರು ಗುಪ್ತ ರೂಪದಲ್ಲಿ ಸೇವೆಯನ್ನು ಮಾಡುತ್ತಾರೆ. ಆತ್ಮದಲ್ಲಿ ಸಂಸ್ಕಾರ ಅಂತೂ ಇರುತ್ತದೆ ತಾನೆ. ಯಾರು ಮುಖ್ಯ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರಿಗೆ ಬಹಳಷ್ಟು ಗೌರವ ಸಿಗುತ್ತದೆ. ಯಾರು ಮುಖ್ಯ ಸೇವಾದಾರಿ ಮಕ್ಕಳಾಗಿದ್ದಾರೋ ಅವರಿಗೆ ಎಲ್ಲರೂ ಮಾನ್ಯತೆಯನ್ನು ನೀಡುತ್ತಾರೆ. ಸೇವೆಯನ್ನು ಮಾಡುವಂತಹ ಮಕ್ಕಳು ನೀವಾಗಿದ್ದೀರಾ. ಮಕ್ಕಳಾದ ನೀವು ಮಾತ್ರ ಭಾರತದ ಕಲ್ಯಾಣವನ್ನು ಮಾಡುತ್ತೀರಾ. ಮಕ್ಕಳಾದ ನೀವು ಭಾರತದ ಕಲ್ಯಾಣವನ್ನು ಮಾಡುತ್ತಿದ್ದೀರಾ. ಉಳಿದವರೆಲ್ಲ ಭಾರತದ ಅಕಲ್ಯಾಣವನ್ನು ಮಾಡುತ್ತಾರೆ. ಉಳಿದ ಎಲ್ಲಾ ವ್ಯಕ್ತಿಗಳು ಭಾರತವನ್ನು ಪತಿತ ಭಾರತವನ್ನಾಗಿ ಮಾಡುತ್ತಾರೆ. ತಿಳಿದುಕೊಳ್ಳಿ, ಯಾರೋ ಒಬ್ಬರು ಬಹಳ ಒಳ್ಳೆಯ ಸನ್ಯಾಸಿ ಶರೀರವನ್ನು ತ್ಯಾಗ ಮಾಡಿದರೆ ಅವರು ಶರೀರವನ್ನು ತ್ಯಾಗ ಮಾಡುವಾಗ ಹೇಗೆ ಕುಳಿತಿರುತ್ತಾರೆ ಅಂದರೆ, ನಾನು ಈ ಶರೀರವನ್ನು ತ್ಯಾಗ ಮಾಡಿ ಆತ್ಮ ಜ್ಯೋತಿಯಾಗಿ ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇನೆ ಅನ್ನುವ ಸ್ಥಿತಿಯಲ್ಲಿ ಅವರು ಕುಳಿತಿರುತ್ತಾರೆ. ಆದರೆ ಅವರು ಬ್ರಹ್ಮಾಂಡಕ್ಕೆ ಹೋದರೂ ಕೂಡ ಅವರು ಯಾರ ಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಸನ್ಯಾಸಿಗಳು ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆಗೆ ಸಂತಾನರಾಗಿಲ್ಲ. ನೀವು ಕಲ್ಯಾಣಕಾರಿಯಾದಂತಹ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೀರಾ. ಈಗ ನೀವು ಯಾರ ಅಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ. ಸನ್ಯಾಸಿಗಳು ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಅವರೇನು ಬ್ರಹ್ಮಾಂಡಕ್ಕೆ ಹೋಗಿ ಲೀನ ಆಗುವುದೂ ಇಲ್ಲ, ಮತ್ತು ಅವರು ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ. ನೀವೀಗ ಸರ್ವರ ಕಲ್ಯಾಣವನ್ನು ಮಾಡುತ್ತೀರಾ. ಏಕೆಂದರೆ ನೀವು ಕಲ್ಯಾಣಕಾರಿ ತಂದೆಗೆ ಮಕ್ಕಳಾಗಿದ್ದೀರಾ. ನೀವೀಗ ಶರೀರವನ್ನು ತ್ಯಾಗ ಮಾಡಿದರೂ ಕೂಡ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ಪುನಃ ನೀವು ಹೋಗಿ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಕಲ್ಯಾಣಕಾರಿ ತಂದೆಗೆ ಮಕ್ಕಳಾದಂತಹ ನೀವು ಜ್ಞಾನವನ್ನು ಪಡೆದುಕೊಂಡು ನಂತರ ಪುನಃ ಶರೀರವನ್ನು ತ್ಯಾಗ ಮಾಡಿ ಹೋದರೂ ಕೂಡ ನೀವು ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಇದು ಪತಿತ ಜಗತ್ತಾಗಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡಿದ್ದಾರೆ. ನೀವೀಗ ಭೋಗ ಬಲದ ಮೂಲಕ ಯಾವ ಮಕ್ಕಳಿಗೂ ಜನ್ಮವನ್ನು ನೀಡಬಾರದು. ಅಂದರೆ ನೀವೀಗ ವಿಕಾರಕ್ಕೆ ವಶಾಗಿ ನಿಮ್ಮ ರಚನೆಯನ್ನು ರಚಿಸಬಾರದು. ಅಂದರೆ ವಿಕಾರಕ್ಕೆ ವಶಾಗಿ ನೀವು ಮಕ್ಕಳಿಗೆ ಜನ್ಮವನ್ನು ನೀಡಬಾರದು. ವಿಕಾರಕ್ಕೆ ವಶಾಗಿ ಮಕ್ಕಳಿಗೆ ಜನ್ಮವನ್ನು ನೀಡುವುದು ಕೂಡ ತಮೋಪ್ರಧಾನ ಕಾರ್ಯಾಗಿದೆ. ಅರ್ಧ ಕಲ್ಪದಿಂದ ನೀವು ಒಬ್ಬರು ಇನ್ನೊಬ್ಬರನ್ನು ಕಾಮ ವಿಕಾರದಲ್ಲಿ ತಳ್ಳುತ್ತಾ ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾ ಬಂದಿದ್ದೀರಾ. ಕಾಮ ವಿಕಾರಕ್ಕೆ ವಶಾಗಿ ನೀವು ದುಃಖಿಯಾಗಿದ್ದೀರಾ. ಅನ್ಯರನ್ನು ಕಾಮ ವಿಕಾರದಲ್ಲಿ ತಳ್ಳಿ ಅನ್ಯರಿಗೂ ದುಃಖವನ್ನು ನೀಡುತ್ತಾ ಬಂದಿದ್ದೀರಾ. ಇದು ರಾವಣನ ಪಂಚ ವಿಕಾರ ಅನ್ನುವ ಭೂತ ಆಗಿದೆ. ರಾವಣನ ಪಂಚ ವಿಕಾರ ಅನ್ನುವ ಭೂತ ನಿಮಗೆ ದುಃಖವನ್ನು ಕೊಡುತ್ತದೆ. ಈ ರಾವಣನ ಭೂತಗಳು ನಿಮ್ಮ ದೊಡ್ಡ ಶತ್ರು ಆಗಿದೆ. ಪಂಚ ವಿಕಾರ ಅನ್ನುವ ರಾವಣನ ಭೂತಗಳು ನಿಮಗೆ ಬಹಳ ದೊಡ್ಡ ಶತ್ರು ಆಗಿದೆ. ಇನ್ನು ಚಿನ್ನದ ಲಂಕೆ ಮುಂತಾದದ್ದು ಇರಲಿಲ್ಲ. ಈ ರೀತಿ ಕಥೆಯನ್ನು ಕುಳಿತು ಜನ ನಿರ್ಮಾಣ ಮಾಡಿದ್ದಾರೆ. ಚಿನ್ನದ ಲಂಕೆ ಇರಲಿಲ್ಲ, ಆದರೆ ಶಾಸ್ತ್ರದಲ್ಲಿ ಇಂತಹ ಕಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಇದು ಬೇಹದ್ದಿನ ಮಾತಾಗಿದೆ. ಇಡೀ ಮನುಷ್ಯ ಸೃಷ್ಟಿ ಈ ಸಮಯದಲ್ಲಿ ರಾವಣನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಮ್ಯಾಗ್ಝಿನಲ್ಲಿ ಬಹಳ ಒಳ್ಳೆಯ ಚಿತ್ರ ಬಂದಿತ್ತು. ಎಲ್ಲರೂ ರಾವಣನ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಅಂದರೆ ಎಲ್ಲರೂ ಶೋಕ ವಾಟಿಕೆಯಲ್ಲಿ ಇದ್ದಾರೆ ಅನ್ನುವ ಚಿತ್ರವನ್ನು ಮ್ಯಾಗ್ಝಿನಲ್ಲಿ ಪ್ರಿಂಟ್ ಮಾಡಲಾಗಿತ್ತು. ಈಗ ಇದು ಅಶೋಕ ವಾಟಿಕೆ ಅಲ್ಲ, ಅಂದರೆ ಇದು ಸುಖದ ಜಗತ್ತಲ್ಲ. ಇದು ಅಶೋಕ ಹೋಟೆಲ್ ಕೂಡ ಅಲ್ಲ. ಇಲ್ಲಿರುವ ಎಲ್ಲಾ ಹೋಟೆಲ್ಗಳು ಶೋಕದ ಹೋಟೆಲ್ ಆಗಿದೆ. ಬಹಳಷ್ಟು ಕೊಳಕು ಕಾರ್ಯವನ್ನು ಮಾಡುತ್ತಿರುತ್ತಾರೆ. ಅಂದರೆ ಜಗತ್ತಿನ ಜನ ಬಹಳಷ್ಟು ಅಶುದ್ಧ ಕಾರ್ಯವನ್ನು ಮಾಡುತ್ತಾರೆ, ಅಪವಿತ್ರ ಕಾರ್ಯವನ್ನು ಮಾಡುತ್ತಾರೆ. ಅಂದ ಮೇಲೆ ಇಲ್ಲಿರುವ ಹೋಟೆಲ್ ಕೂಡ ಶೋಕದ ಹೋಟೆಲ್ ಆಗಿದೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಯಾರು ಸ್ವಚ್ಛವಾಗಿ ಇದ್ದಾರೆ ಮತ್ತು ಯಾರು ಕೊಳಕಾಗಿದ್ದಾರೆ ಎಂದು. ಅಂದರೆ ಯಾರು ಶುದ್ಧವಾಗಿ ಇದ್ದಾರೆ, ಯಾರು ಅಶುದ್ಧವಾಗಿ ಇದ್ದಾರೆ ಎಂದು ಈಗ ಮಕ್ಕಳಿಗೆ ಗೊತ್ತಿದೆ. ನೀವೀಗ ಹೂವಾಗುತ್ತಿದ್ದೀರಾ. ಮಕ್ಕಳಿಗೆ ಗೊತ್ತಿದೆ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರವನ್ನು ಮಾಡುವಂತಹ ರೆಕಾರ್ಡ್ ಫಿಕ್ಸ್ ಆಗಿದೆ ಎಂದು. ಆತ್ಮದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ಅಭಿನಯ ಮಾಡುವಂತಹ ರೆಕಾರ್ಡ್ ತುಂಬಲ್ಪಟ್ಟಿದೆ ಅನ್ನುವುದು ನಿಮಗೆ ಗೊತ್ತಿದೆ. ಇದು ಬಹಳ ದೊಡ್ಡ ಅದ್ಭುತ ಮಾತಾಗಿದೆ. ಇಷ್ಟು ಸಣ್ಣ ಆತ್ಮದಲ್ಲಿ 84 ಜನ್ಮದ ಪಾತ್ರ ಫಿಕ್ಸ್ ಆಗಿದೆ. ಹೇಳುತ್ತಾರೆ, ನಾನು ಪತಿತ ಆಗಿದ್ದೇನೆ, ತಮೋ ಪ್ರಧಾನ ಆಗಿದ್ದೇನೆ ಎಂದು. ಈಗ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. ಇದು ರಕ್ತದ ನದಿ ಹರಿಯುವ ಆಟ ಆಗಿದೆ. ಎಷ್ಟೊಂದು ಬಾಂಬ್ಸ್ ಅನ್ನು ಹಾಕುತ್ತಾರೆ. ಒಂದು ಬಾಂಬ್ ಅನ್ನು ಹಾಕಿದರೆ ಸಾಕು, ಎಷ್ಟೊಂದು ಜನ ಸಾಯುತ್ತಾರೆ. ನಿಮಗೆ ಗೊತ್ತಿದೆ ನಾವೀಗ ಈ ಹಳೆಯ ಜಗತ್ತಿನಲ್ಲಿ ಇರುವುದಿಲ್ಲ, ನಾವೀಗ ಈ ಹಳೆಯ ಜಗತ್ತಿನಲ್ಲಿ ಇರುವಂತವರಲ್ಲ ಎಂದು ನಿಮಗೆ ಗೊತ್ತಿದೆ. ಇದು ಹಳೆಯ ಶರೀರ ಆಗಿದೆ. ಈ ಜಗತ್ತು ಹಳೆಯ ಜಗತ್ತಾಗಿದೆ.
ನಾವೀಗ ಹೊಸ ಜಗತ್ತಿಗೆ ಹೋಗಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ. ನಮಗೆ ಹೊಸ ಜಗತ್ತಿನಲ್ಲಿ ಹೊಸ ಶರೀರ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಅವಶ್ಯವಾಗಿ ಎಲ್ಲಾ ಮಕ್ಕಳು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೀರಾ. ಶ್ರೀ ಶ್ರೀ ಆದಂತಹ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ಶ್ರೀ ಲಕ್ಷ್ಮಿ ಶ್ರೀನಾರಾಯಣ ಆಗುತ್ತೇವೆ. ಅಂದರೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ನಾವೀಗ ಶ್ರೀ ಲಕ್ಷ್ಮಿ ಮತ್ತು ಶ್ರೀನಾರಾಯಣ ಆಗುತ್ತೇವೆ. ವೈಸ್ ಪ್ರೆಸಿಡೆಂಟ್ಗೆ ಪ್ರೆಸಿಡೆಂಟ್ ಎಂದು ಕರೆಯಲು ಸಾಧ್ಯ ಇಲ್ಲ. ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿ ಎಂದು ಕರೆಯಲು ಸಾಧ್ಯ ಇಲ್ಲ. ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿ ಎಂದು ಹೇಗೆ ಕರೆಯಲು ಸಾಧ್ಯ? ಅದೇ ರೀತಿ ಕಲ್ಲು ಮಣ್ಣು ಎಲ್ಲದರಲ್ಲೂ ಭಗವಂತ ತಂದೆ ಹೇಗೆ ಅವತರಿತ ಆಗಲು ಸಾಧ್ಯ? ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಗಾಯನವನ್ನು ಮಾಡಲಾಗುತ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಎಂದು. ಯಾವಾಗ ಎಲ್ಲರೂ ಸಂಪೂರ್ಣ ಪತಿತರಾಗುತ್ತಾರೋ, ಕಲಿಯುಗದ ಅಂತಿಮ ಸಮಯ ಸಮೀಪಕ್ಕೆ ಬರುತ್ತದೆಯೋ, ಆಗ ನಾನು ಈ ಸೃಷ್ಟಿಗೆ ಬರಬೇಕಾಗುತ್ತದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಈಗ ಮಕ್ಕಳಾದ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಕೇಳುತ್ತಾರೆ, ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಸದಾ ಇರುತ್ತೀರಾ? ನಿಮಗೆ ಸದಾ ತಂದೆಯ ನೆನಪು ಇರುತ್ತದೆ ತಾನೆ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಮಕ್ಕಳು ಹೇಳುತ್ತಾರೆ, ಬಾಬಾ ನಿಮ್ಮ ನೆನಪು ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತದೆ ಎಂದು. ಪರಮಾತ್ಮ ತಂದೆಯ ನೆನಪು ಗಳಿಗೆ ಗಳಿಗೆಗೂ ಏಕೆ ಮರೆತು ಹೋಗುತ್ತದೆ? ಲೌಕಿಕ ತಂದೆಯನ್ನು ನೀವು ಎಂದೂ ಮರೆಯುವುದಿಲ್ಲ. ಪರಮಾತ್ಮ ತಂದೆ ಹೇಳುತ್ತಿರುವ ಮಾತು ಸಂಪೂರ್ಣ ಹೊಸ ಮಾತಾಗಿದೆ. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಒಂದು ಬಿಂದು ಆಗಿದ್ದಾರೆ. ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ. ಬಿಂದುವನ್ನು ನೆನಪು ಮಾಡುವ ಅಭ್ಯಾಸ ನಿಮಗೆ ಇಲ್ಲ. ಆದ್ದರಿಂದ ಮಕ್ಕಳು ಹೇಳುತ್ತಾರೆ, ಪರಮಾತ್ಮ ಬಿಂದು ಅನ್ನುವ ಶಬ್ದವನ್ನು ನಾವು ಎಂದೂ ಕೇಳಿಲ್ಲ, ಮತ್ತು ಪರಮಾತ್ಮ ತಂದೆಯನ್ನು ಬಿಂದು ರೂಪದಲ್ಲಿ ಎಂದೂ ಕೂಡ ನಾವು ನೆನಪು ಮಾಡಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ. ದೇವತೆಗಳಿಗೂ ಕೂಡ ಈ ಜ್ಞಾನ ಇರುವುದಿಲ್ಲ. ಈ ಜ್ಞಾನ ಪುನಃ ಪ್ರಾಯಲೋಪ ಆಗುತ್ತದೆ. ದೇವತೆಗಳನ್ನು ಕೂಡ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲು ಸಾಧ್ಯ ಇಲ್ಲ. ಬಲೆ ಹೇಳುತ್ತಾರೆ, ವಿಷ್ಣುವಿನ ಎರಡು ರೂಪ ಅಂದರೆ ಲಕ್ಷ್ಮೀನಾರಾಯಣ ಎಂದು. ಲಕ್ಷ್ಮೀನಾರಾಯಣರು ವಿಷ್ಣುವಿನ ಕಂಬೈನ್ಡ್ ಸ್ವರೂಪ ಎಂದು ಹೇಳುತ್ತಾರೆ. ಪ್ರವೃತ್ತಿ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಎರಡು ರೂಪವನ್ನು ತೋರಿಸುತ್ತಾರೆ, ಬ್ರಹ್ಮ ಸರಸ್ವತಿ ಶಂಕರ ಪಾರ್ವತಿ, ನಂತರ ಲಕ್ಷ್ಮೀನಾರಾಯಣ ಎಂದು ಹೇಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಅಂದರೆ ಒಬ್ಬ ಪರಮಾತ್ಮ ತಂದೆ, ಸೆಕೆಂಡ್ ನಂಬರ್ನಲ್ಲಿ ಬ್ರಹ್ಮ ಸರಸ್ವತಿ, ನಂತರ ಥರ್ಡ್ ನಂಬರ್. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ಮರೆತು ಬಿಡಿ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ. ನಾನು ಸನ್ಯಾಸಿಯಲ್ಲ, ನಾನು ಪರಮಾತ್ಮನ ಮಗು ಎಂದು ತಿಳಿದುಕೊಳ್ಳಿ. ಈಗ ನಾನು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು. ಈ ದೇಹವನ್ನು ಮರೆಯಬೇಕು, ದೇಹದ ಧರ್ಮವನ್ನು ಮರೆಯಬೇಕು. ದೇಹದ ಧರ್ಮವನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡುವುದು ಇದು ಬಹಳ ಸಹಜ ಮಾತಾಗಿದೆ. ಈಗ ಪರಮಾತ್ಮ ತಂದೆಯ ಜೊತೆ ಮಕ್ಕಳಾದ ನೀವು ಕುಳಿತಿದ್ದೀರಾ. ಇಲ್ಲಿ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದ ಇಬ್ಬರೂ ಇಲ್ಲಿ ಕಂಬೈನ್ಡ್ ಆಗಿದ್ದಾರೆ. ಶಿವ ತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರು ಇಲ್ಲಿ ಕಂಬೈನ್ಡ್ ರೂಪದಲ್ಲಿ ಇದ್ದಾರೆ. ಹೇಗೆ ಲೌಕಿಕ ಜಗತ್ತಿನಲ್ಲಿ ಇಬ್ಬರು ಮಕ್ಕಳು ಒಟ್ಟಿಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ತಾನೆ, ಅದೇ ರೀತಿ ಇಲ್ಲಿ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರು ಒಟ್ಟಿಗೆ ಪಾತ್ರವನ್ನು ಮಾಡುತ್ತಿದ್ದಾರೆ. ಇಲ್ಲಿ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರ ಪಾತ್ರ ಒಟ್ಟಿಗೆ ನಡೆಯುತ್ತಿದೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ಅಂತಮತಿ ಸೋಗತಿ ಅಂದರೆ ಅಂತಿಮ ಸಮಯದಲ್ಲಿ ನೀವು ಯಾರ ಸ್ಮೃತಿಯಲ್ಲಿ ಶರೀರವನ್ನು ತ್ಯಾಗ ಮಾಡುತ್ತೀರೋ ನೀವು ಅಂತಹ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಯಾವಾಗ ಅಂತ್ಯದಲ್ಲಿ ನೀವು ಶರೀರವನ್ನು ತ್ಯಾಗ ಮಾಡುತ್ತೀರೋ ಆ ಸಮಯದಲ್ಲಿ ನಿಮ್ಮ ಬುದ್ಧಿ ಯಾವ ಕಡೆ ಜೋಡಣೆ ಆಗಿರುತ್ತದೆಯೋ ಅಲ್ಲೇ ಹೋಗಿ ನೀವು ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಂತಿಮ ಸಮಯದಲ್ಲಿ ನಿಮ್ಮ ಬುದ್ಧಿ ಯಾವ ಸ್ಥಾನದ ಜೊತೆ ಜೋಡಣೆ ಆಗಿರುತ್ತದೆ, ಯಾವ ವ್ಯಕ್ತಿಯ ಜೊತೆ ಜೋಡಣೆ ಆಗಿರುತ್ತದೆ, ಅದೇ ಸ್ಥಾನದಲ್ಲಿ ಅದೇ ವ್ಯಕ್ತಿಯ ಬಳಿ ನೀವು ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಂತಿಮ ಕಾಲದಲ್ಲಿ ಪತಿಯ ಮುಖವನ್ನು ನೋಡುತ್ತಾ ಪತ್ನಿ ಶರೀರವನ್ನು ತ್ಯಾಗ ಮಾಡಿದರೆ ಅವರ ಬುದ್ಧಿಯಲ್ಲಿ ಪತಿಯ ನೆನಪೇ ಇರುತ್ತದೆ. ಪತಿಯ ನೆನಪಿನಲ್ಲಿ ಅವರು ಶರೀರವನ್ನು ತ್ಯಾಗ ಮಾಡಿರುವ ಕಾರಣ ಅವರು ಅದೇ ಪತಿಯ ಬಳಿ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಅಂತಿಮ ಕಾಲದಲ್ಲಿ ಯಾರು ಎಂತಹ ಸ್ಮೃತಿಯಲ್ಲಿ ಇರುತ್ತಾರೋ ಆ ಸ್ಮೃತಿಯ ಪ್ರಭಾವ ಬಹಳ ಸಮಯದವರೆಗೂ ಅವರ ಮೇಲೆ ಆಗುತ್ತದೆ. ಒಂದು ವೇಳೆ ಈ ಸಮಯದಲ್ಲಿ ನಾನು ಕೃಷ್ಣನಂತಹ ಮಗು ಆಗಬೇಕು ಅನ್ನುವ ಸ್ಮೃತಿಯಲ್ಲಿ ನೀವು ಇದ್ದರೆ ನೀವು ಎಂತಹ ಒಳ್ಳೆಯ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಆ ಮಾತನ್ನೇ ಕೇಳಬೇಡಿ. ನೀವು ಅಂತಿಮ ಸಮಯದಲ್ಲಿ
ನಾನು ಕೃಷ್ಣನಂತಹ ಮಗುವಾಗಿ ಹುಟ್ಟುತ್ತೇನೆ ಅನ್ನುವ ಸ್ಮೃತಿಯಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ನೀವು ಎಷ್ಟು ಒಳ್ಳೆಯ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಬಹಳ ಸುಂದರ ಮಗುವಾಗಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ನಾನು ಕೃಷ್ಣನ ಸಮಾನ ಮಗುವಾಗಿ ಹುಟ್ಟುತ್ತೇನೆ ಅನ್ನುವ ಸ್ಮೃತಿಯಲ್ಲಿ ನೀವು ಶರೀರವನ್ನು ತ್ಯಾಗ ಮಾಡಿದರೆ ನೀವು ಬಹಳ ಸುಂದರ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಈಗ ಅಂತ್ಯದಲ್ಲಿ ನಿಮಗೆ ಒಂದೇ ಮಾತಿನ ಆಸಕ್ತಿ ಇರಬೇಕು ಅಂದರೆ ಅಂತ್ಯದಲ್ಲಿ ಒಬ್ಬ ತಂದೆ ನೆನಪಿನಲ್ಲಿ ನಾವು ಶರೀರವನ್ನು ತ್ಯಾಗ ಮಾಡಬೇಕು ಅನ್ನುವ ಮಾತಿನ ಆಸಕ್ತಿ ನಿಮಗೆ ಇರಬೇಕು ಈ ಸಮಯದಲ್ಲಿ ನೀವು ಏನನ್ನು ಮಾಡುತ್ತಿದ್ದೀರಾ ನಿಮಗೆ ಗೊತ್ತಿದೆ ನಾವೀಗ ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಎಲ್ಲರಿಗೂ ಸಾಕ್ಷಾತ್ಕಾರವಂತೂ ಆಗೇ ಆಗುತ್ತದೆ ಮುರುಳೀಧರ ಎಂದು ಕೃಷ್ಣನಿಗೆ ಕರೆಯುತ್ತಾರೆ ರಾಧೆ ಕೂಡ ಮುರುಳೀಧರ ಆಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಂಡು ಕೃಷ್ಣ ಮುರುಳೀಧರ ಆಗುತ್ತಾರೆ ರಾಧೆ ಕೂಡ ಮುರುಳೀಧರ ಆಗಿದ್ದಾರೆ ರಾಧಾಕೃಷ್ಣರು ರಾಜಕುಮಾರ ರಾಜಕುಮಾರಿ ಆಗಿರುತ್ತಾರೆ ಆದರೆ ರಾಧಾಕೃಷ್ಣರು ಎಲ್ಲಿ ರಾಜಕುಮಾರ ಮತ್ತು ರಾಜಕುಮಾರಿ ಆಗಿರುತ್ತಾರೆ ರಾಧಾಕೃಷ್ಣರು ಸತ್ಯಯುಗದಲ್ಲಿ ರಾಜಕುಮಾರ ರಾಜಕುಮಾರಿ ಆಗಿರುತ್ತಾರೋ ಅಥವಾ ತ್ರೇತಾಯುಗದಲ್ಲಿ ರಾಜಕುಮಾರ ರಾಜಕುಮಾರಿ ಆಗಿರುತ್ತಾರೋ ಈಗ ರಾಧಾಕೃಷ್ಣರು ಪುನಃ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನೀವು ಹೇಳುತ್ತೀರಾ 21 ಜನ್ಮಕ್ಕೋಸ್ಕರ ನಾವೀಗ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಎಂದು ಮಮ್ಮ ಬಾಬಾ ಕೂಡ 21 ಜನ್ಮಕ್ಕೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ ಅಂದ ಮೇಲೆ ನಾವೇಕೆ ಮಮ್ಮ ಬಾಬಾರವರನ್ನು ಅನುಕರಣೆ ಮಾಡಬಾರದು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ನಂತರ ಪುನಃ ಅನ್ಯರಿಗೂ ಜ್ಞಾನವನ್ನು ಧಾರಣೆ ಮಾಡಿಸಬೇಕು 21 ಜನ್ಮಕ್ಕೋಸ್ಕರ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಷ್ಟು ಈಗ ನಾವು ಸೇವೆಯನ್ನು ಮಾಡಬೇಕು 21 ಜನ್ಮಕ್ಕೋಸ್ಕರ ನಮಗೆ ಪದವಿ ಪ್ರಾಪ್ತಿಯಾಗಬೇಕು ಅಂದರೆ ನಾವೀಗ ಅಷ್ಟೊಂದು ಸೇವೆಯನ್ನು ಮಾಡಬೇಕು ಶಾಲೆಯಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುವುದಿಲ್ಲವೋ ಅವರು ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ ಈಗ ನೀವು ಪಂಚವಿಕಾರ ಅನ್ನುವ ಮಾಯಾ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮ್ಮ ಯುದ್ಧ ಅಹಿಂಸಕ ಯುದ್ಧ ಆಗಿದೆ ಒಂದು ವೇಳೆ ರಾಮನಿಗೆ ಬಿಲ್ಲು ಬಾಣವನ್ನು ಸಂಕೇತವಾಗಿ ತೋರಿಸದೇ ಇದ್ದರೆ ಸೂರ್ಯವಂಶಿಗಳು ಯಾರು ಚಂದ್ರವಂಶಿಗಳು ಯಾರು ಎಂದು ಎಲ್ಲರಿಗೂ ಹೇಗೆ ಗೊತ್ತಾಗುವುದು ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸದೇ ಇದ್ದಿದ್ದರೆ ಸೂರ್ಯವಂಶಿಗಳು ಲಕ್ಷ್ಮೀ ನಾರಾಯಣರು ಚಂದ್ರವಂಶಿಗಳು ರಾಮ ಸೀತೆಯರು ಎಂದು ಹೇಗೆ ಹೇಳಲು ಸಾಧ್ಯ ಆಗುತ್ತಿತ್ತು ಪರಮಾತ್ಮ ತಂದೆ ಹೇಳುತ್ತಾರೆ ನೀವೀಗ ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ಈಗ ನೀವು ಹೆಚ್ಚು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಅಂತ್ಯದಲ್ಲಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡುವ ಕಾರಣ ನೀವು ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಈಗ ನಿಮಗೆ ದೇಹದ ವಿಚಾರ ಕೂಡ ಬರಬಾರದು ನೀವೀಗ ದೇಹ ಸಹಿತ ಎಲ್ಲವನ್ನೂ ಮರೆಯಬೇಕು ನೀವೇ ಹೇಳುತ್ತೀರಾ ನಾವು ಬರುವಾಗ ಅಶರೀರಿಯಾಗಿ ಬಂದಿದ್ದೆವು ಈಗ ಪುನಃ ಅಶರೀರಿಯಾಗಿ ವಾಪಸ್ ಹೋಗಬೇಕು ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ ಆತ್ಮ ನೋಡಲು ಒಂದು ಸಣ್ಣ ಬಿಂದು ಆಗಿದೆ ಆತ್ಮ ಈ ಕಿವಿಗಳ ಮೂಲಕ ಎಲ್ಲಾ ಶಬ್ದವನ್ನು ಕೇಳಿಸಿಕೊಳ್ಳುತ್ತದೆ ಆತ್ಮ ಬಾಯಿಯ ಮೂಲಕ ಎಲ್ಲಾ ಮಾತನ್ನು ಮಾತನಾಡುತ್ತದೆ ನಾನು ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಈಗ ಆತ್ಮರಾದ ನಾವು ವಾಪಸ್ ಮನೆಗೆ ಹೋಗುತ್ತಿದ್ದೇವೆ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಬಹಳಷ್ಟು ಶೃಂಗಾರವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ಬಹಳ ಚೆನ್ನಾಗಿ ಶೃಂಗಾರವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಶೃಂಗಾರವನ್ನು ಮಾಡಿಸಿಕೊಂಡು ನಾವು ಮನುಷ್ಯರಿಂದ ದೇವತೆ ಆಗುತ್ತೇವೆ ನಿಮಗೆ ಗೊತ್ತಿದೆ ಪರಮಾತ್ಮ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಈ ರೀತಿ ದೇವತೆ ಆಗುತ್ತೇವೆ ಎಂದು ಭಗವದ್ಗೀತೆಯಲ್ಲೂ ಕೂಡ ಇದೆ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಎಂದು ಪರಮಾತ್ಮ ತಂದೆಯನ್ನು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡುವುದು ಬಹಳ ಸಹಜ ಮಾತಾಗಿದೆ ನಿಮಗೆ ಗೊತ್ತಿದೆ ಅವಶ್ಯವಾಗಿ ಪ್ರತಿ ಕಲ್ಪದಲ್ಲೂ ನಾವೇ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ನೀಡುವ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಗಾಯನ ಕೂಡ ಇದೆ ಬ್ರಹ್ಮನ ಮೂಲಕ ದೇವಿ ದೇವತಾ ಧರ್ಮದ ಸ್ಥಾಪನೆ ಎಂದು ಯಾರು ಫೇಲ್ ಆಗುತ್ತಾರೋ ಅವರು ತ್ರೇತಾಯುಗದಲ್ಲಿ ಕ್ಷತ್ರಿಯ ಧರ್ಮಕ್ಕೆ ಹೋಗುತ್ತಾರೆ ಬ್ರಹ್ಮನ ಮೂಲಕ ಬ್ರಾಹ್ಮಣ ಧರ್ಮ ದೇವತಾ ಧರ್ಮ ಕ್ಷತ್ರಿಯ ಧರ್ಮದ ಸ್ಥಾಪನೆ ಆಗುತ್ತಾ ಇದೆ ಮೂರು ಧರ್ಮದ ಸ್ಥಾಪನೆಯನ್ನು ಪರಮಾತ್ಮ ತಂದೆ ಬ್ರಹ್ಮನ ಮೂಲಕ ಮಾಡುತ್ತಿದ್ದಾರೆ ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರುವುದಿಲ್ಲ ಉಳಿದ ಎಲ್ಲಾ ಧರ್ಮಗಳು ನಂತರ ದ್ವಾಪರ ಯುಗದಲ್ಲಿ ಬರುತ್ತದೆ ಅನ್ಯ ಧರ್ಮಕ್ಕೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಭಾರತದ ನಿವಾಸಿಗಳೇ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರು ಅನ್ನುವ ಮಾತನ್ನು ಮರೆತು ಬಿಟ್ಟಿದ್ದೀರಾ
ನಾಟಕದಲ್ಲಿ ನಿಮ್ಮ ಪಾತ್ರ ಇದೇ ರೀತಿ ಫಿಕ್ಸ್ ಆಗಿತ್ತು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಶ್ರೀಮತದಂತೆ ನಡೆದು ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣವನ್ನು ಕಲಿಯುವ ಮತ್ತು ಅನ್ಯರಿಗೂ ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣವನ್ನು ಕಲಿಸುವ ಕರ್ತವ್ಯವನ್ನು ಮಾಡಬೇಕು. ನಾಟಕದಲ್ಲಿ ಏನೆಲ್ಲ ಫಿಕ್ಸ್ ಆಗಿದೆಯೋ ಆ ಮಾತಿನಲ್ಲಿ ಸದಾ ಅಟಲರಾಗಿರಬೇಕು. ನಾಟಕದಲ್ಲಿ ಏನೆಲ್ಲ ಪಾತ್ರ ಫಿಕ್ಸ್ ಆಗಿದೆಯೋ ಆ ಎಲ್ಲ ಪಾತ್ರವನ್ನು ನೋಡಿ ಅಟಲರಾಗಿ ಇರಬೇಕು. ಸ್ವಲ್ಪ ಕೂಡ ವಿಚಲಿತ ಆಗಬಾರದು. ಎಂದು ಯಾವ ಮಾತಿನ ಚಿಂತೆಯನ್ನೂ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾರ ನೆನಪು ನಮಗೆ ಬರಬಾರದು. ಅದಕ್ಕೋಸ್ಕರ ದೇಹವನ್ನು ಕೂಡ ಮರೆಯುವ ಅಭ್ಯಾಸವನ್ನು ಮಾಡಬೇಕು. ಅಶರೀರಿಯಾಗಬೇಕು. ಇಂದಿನ ವರದಾನ ಆಗಿದೆ, ಮನಸ್ಸು ಬುದ್ಧಿಯಿಂದ ಯಾವ ಕೆಟ್ಟದ್ದನ್ನು ಮುಟ್ಟದೇ ಇರುವಂತಹ ಸಂಪೂರ್ಣ ವೈಷ್ಣವರು ಅಥವಾ ಸಫಲ ತಪಸ್ವಿಗಳಾಗಿ ಪವಿತ್ರತೆಯ ವ್ಯಕ್ತಿತ್ವ ಅಥವಾ ಪವಿತ್ರತೆಯ ರಾಯಲ್ಟಿ ಉಳ್ಳಂತಹ ವ್ಯಕ್ತಿಗಳು ಮನಸ್ಸು ಬುದ್ಧಿಯಿಂದ ಯಾವುದೇ ಪ್ರಕಾರದ ಕೆಟ್ಟದ್ದನ್ನು ಮುಟ್ಟಲೂ ಸಾಧ್ಯ ಇಲ್ಲ. ಹೇಗೆ ಬ್ರಾಹ್ಮಣ ಜೀವನದಲ್ಲಿ ಶಾರೀರಿಕ ಆಕರ್ಷಣೆ ಅಪವಿತ್ರ ಆಗಿದೆ ಅಥವಾ ಈ ಬ್ರಾಹ್ಮಣ ಜೀವನದಲ್ಲಿ ಶಾರೀರಿಕ ರೂಪದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಮುಟ್ಟುವುದು ಅಂದರೆ ಒಬ್ಬರು ಇನ್ನೊಬ್ಬರ ಶರೀರವನ್ನು ಮುಟ್ಟುವುದಕ್ಕೆ ಅಪವಿತ್ರತೆ ಎಂದು ಕರೆಯುತ್ತೇವೆ. ಅದೇ ರೀತಿ ಮನಸ್ಸು ಬುದ್ಧಿಯ ಮೂಲಕ ಯಾವುದೋ ವಿಕಾರದ ಆಕರ್ಷಣೆಯ ಸಂಕಲ್ಪ ಉತ್ಪನ್ನ ಆದರೂ ಅದು ಅಪವಿತ್ರತೆಯೇ ಆಗಿದೆ. ಅಂದರೆ ಯಾವುದೋ ವ್ಯಕ್ತಿಯ ಕಡೆ ನಾವು ಸಂಕಲ್ಪದಲ್ಲಿ ಆಕರ್ಷಿತ ಆದರೂ ಕೂಡ ಅಪವಿತ್ರತೆಯೇ ಆಗಿದೆ. ವಿಕಾರಿ ದೃಷ್ಟಿಯಿಂದ ಯಾವುದೋ ವ್ಯಕ್ತಿಗೆ ಸಂಕಲ್ಪದ ಮೂಲಕ ಆಕರ್ಷಿತ ಆದರೂ ಅಪವಿತ್ರತೆಯಾಗಿದೆ. ಮತ್ತು ಮನಸ್ಸು ಬುದ್ಧಿಯ ಮೂಲಕ ಯಾವುದೋ ವ್ಯಕ್ತಿಯನ್ನು ಮುಟ್ಟುವುದು ಕೂಡ ಅಪವಿತ್ರತೆಯೇ ಆಗಿದೆ. ಅಂದರೆ ವಿಕಾರಿ ದೃಷ್ಟಿ ಉಳ್ಳವರಾಗಿ ಯಾವುದಾದರೂ ವ್ಯಕ್ತಿಯನ್ನು ಸಂಕಲ್ಪದ ಮೂಲಕ ಮುಟ್ಟಿದರೂ ಕೂಡ ಅದು ಅಪವಿತ್ರತೆಯೇ ಆಗಿದೆ. ಅಂದ ಮೇಲೆ ಯಾವುದೇ ಪ್ರಕಾರದ ಕೆಟ್ಟ ಸಂಕಲ್ಪವನ್ನು ನಾವೀಗ ಮುಟ್ಟಬಾರದು. ಅಂದರೆ ಯಾವುದೇ ವಿಕಾರಿ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡು ವಿಕಾರಿ ಸಂಕಲ್ಪದ ಮೂಲಕ ಮನಸ್ಸಿನಿಂದ ನಾವೀಗ ಯಾರನ್ನು ಮುಟ್ಟಬಾರದು. ಅಪವಿತ್ರ ಸಂಕಲ್ಪ ಉಳ್ಳವರಾಗಿ ಮನಸ್ಸಿನಿಂದಲೂ ನಾವು ಯಾವ ವ್ಯಕ್ತಿಯನ್ನು ಮುಟ್ಟಬಾರದು. ಇದೇ ಸಂಪೂರ್ಣ ವೈಷ್ಣವರ ಸಂಕೇತ ಆಗಿದೆ ಅಥವಾ ಸಫಲ ತಪಸ್ವಿಗಳ ಸಂಕೇತ ಆಗಿದೆ. ಇಂದಿನ ಶ್ಲೋಗನ್ ಆಗಿದೆ, ಮನಸ್ಸಿನ ಗೊಂದಲಗಳನ್ನು ಸಮಾಪ್ತಿ ಮಾಡಿಕೊಂಡು ವರ್ತಮಾನ ಮತ್ತು ಭವಿಷ್ಯವನ್ನು ಉಜ್ವಲ ಮಾಡಿಕೊಳ್ಳಿ. ಈಗ ನಾವು ನಮ್ಮ ವರ್ತಮಾನವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಮತ್ತು ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಮನಸ್ಸಿನಲ್ಲಿರುವ ಎಲ್ಲ ವಿಚಾರಗಳ ಗೊಂದಲವನ್ನು ಸಮಾಪ್ತಿ ಮಾಡಿಕೊಂಡು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡರೆ ವರ್ತಮಾನ ಕೂಡ ಶ್ರೇಷ್ಠ ಆಗುತ್ತದೆ ಮತ್ತು ಭವಿಷ್ಯ ಕೂಡ ಉಜ್ವಲ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.